ತಮಿಳಿನ ಹಾಸ್ಯ ನಟರಾದ ವಿವೇಕ್ರವರು ಇನ್ನಿಲ್ಲ ಇಂದು ಬೆಳಿಗ್ಗೆ ಖಾಸಗಿ ಆಸ್ಪತ್ರೆಯಲ್ಲಿ ಹೃದಯಾಘಾತದಿಂದ ಕೊನೆ ಉಸಿರಳಿದಿದ್ದಾರೆ ಗುರುವಾರ ಅಷ್ಟೇ ಕೋವಿಡ್ ನೈನ್ಟೀನ್ ವೈರಸ್ ವಿರುದ್ಧ ಸಾರ್ವಜನಿಕರಿಗೆ ವ್ಯಾಕ್ಸಿನೇಷನ್ ಹಾಕಿಸಿಕೊಳ್ಳುವ ರಾಯಭಾರಿಯನ್ನಾಗಿ ತಮಿಳುನಾಡು ಸರ್ಕಾರ ಘೋಷಣೆ ಮಾಡಿತು ಗುರುವಾರ ಲಸಿಕೆ ಪಡೆಯುವ ಮೂಲಕ ಎಲ್ಲರಿಗೂ ಸಂದೇಶವನ್ನು ನೀಡಿದರು ಆದರೆ ವಿಧಿಯಾಟ ಬಲ್ಲವರ್ಯರು ನಿನ್ನೆ ತೀವ್ರ ಹೃದಯಾಘಾತದಿಂದ ನರಳುತ್ತಿದ್ದಾಗ ಅವರ ಪತ್ನಿ ಹಾಗೂ ಪುತ್ರಿಯರು ವಿವೇಕರನ್ನು ಖಾಸಗಿ ಆಸ್ಪತ್ರೆಗೆ ದಾಖಲಿಸಿದರು ಐಸಿಯುಎಲ್ನಲ್ಲಿದ್ದ ಅವರು ಇಂದು ಮುಂಜಾನೆ ತಮ್ಮ ಕೊನೆ ಉಸಿರಿದಿದ್ದಾರೆ ಆಸ್ಪತ್ರೆಯ ವೈದ್ಯಾಧಿಕಾರಿಗಳ ಮಾಹಿತಿ ಪ್ರಕಾರ ವಿವೇಕರವರಿಗೆ ಕೊರೋನಾ ಪಾಸಿಟಿವ್ ಇಲ್ಲವೆಂದು ದೃಢಪಟ್ಟಿದೆ ಕೆಲವು ವರ್ಷಗಳ ಹಿಂದೆ ಮಗನನ್ನು ಕಳೆದುಕೊಂಡ ವಿವೇಕರವರ ಪತ್ನಿ ಇಬ್ಬರು ಹೆಣ್ಣು ಮಕ್ಕಳು ಇಂದು ವಿವೇಕರನ್ನು ಕಳೆದುಕೊಂಡಿದ್ದಾರೆ ಮೂಲತಃ ತಮಿಳುನಾಡಿನ ಟುಟಿಕಾರ್ ಜಿಲ್ಲೆಯ ಕೋವಿಲ್ಪಟ್ಟಿ ಗ್ರಾಮದವರು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಕೆ ಬಾಲಚಂದರ್ ಅವರ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದರು ಅವರ ಡೈಲಾಗ್ ಡೆಲಿವರಿ ಎಂಥವರನ್ನು ನಗಿಸುವ ಶಕ್ತಿಯನ್ನು ಹೊಂದಿದ ವಿವೇಕ್ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಮನತಿಲ್ ಗುರುದಿ ವೇಂಡಂ ಚಿತ್ರದ ಮೂಲಕ ಬಣ್ಣ ಹಚ್ಚಿದ ಅವರು ಹಿಂದೆ ತಿರುಗಿ ನೋಡಲೇ ಇಲ್ಲ ತಮಿಳು ಚಿತ್ರರಂಗದ ಖ್ಯಾತ ನಟರುಗಳಾದ ರಜನಿಕಾಂತ್ ಅಜಿತ್ ವಿಜಯ್ ಸೂರ್ಯ ಧನುಷ್ ಇನ್ನು ಮುಂತಾದವರ ಜೊತೆಯಲ್ಲಿ ಇನ್ನೂರಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಹಾಸ್ಯ ನಟರಾಗಿ ನಟಿಸಿದರು ಅವರು ತಮಿಳು ಚಿತ್ರರಂಗದ ಮಹಾನ್ ಕಲಾವಿದರ ಸಾಲಿನಲ್ಲಿ ಸೇರ್ತಾರೆ ಎರಡು ಸಾವಿರದ ಒಂಬತ್ತರಲ್ಲಿ ಪದ್ಮಶ್ರೀ ಪ್ರಶಸ್ತಿಗೂ ಭಾಜನರಾಗಿದ್ದರು ಐವತ್ತೊಂಬತ್ತು ವರ್ಷ ವಯಸ್ಸಾಗಿದ್ದ ವಿವೇಕ್ ರವರು ಇಂದು ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಸಿಗಲೆಂದು ಹಾರೈಸೋಣ